ಎಂತ ಕಸ ಕಸದ ದೋಸ್ತಿ ಇರ್ಲಿ, ಎಂತ ಅಣ್ಣ ತಮ್ಮರು ಇರ್ಲಿ, ಎಂತ ಒಡ ಹುಟ್ಟಿದ ಅಣ್ಣ ತಮ್ಮನೇ ಇರ್ಲಿ, ಪಾರ್ಟ್ನರ್ಶಿಪ್ ಒಟ್ಟು ಕೊಟ್ಟು ಮಾಡಕ್ ಹೋಗ್ಬೇಡ್ರಿ. ನಮಸ್ಕಾರ ಎಲ್ಲರಿಗೂ. ಏನಿಲ್ಲ, ಇದ ಪಾಡ್ಕಾಸ್ಟ್ ಚಲೋ ಮಾಡೀನಿ. ಇದ ಬಿ ಪಾಡ್ ಅಂತೇಳಿ. ಬಿ ಅಂತಂದ್ರೆ ಬಿಸ್ನೆಸ್. ಬಿಸ್ನೆಸ್ ಅಂತಂದ್ರೆ ನಂದು ಹೋಲ್ ಕರಿಯರ್ ಕಂಟೆಂಟ್ ದಾಗೆಲ್ಲ ಚೊಕ್ ಬಿಸ್ನೆಸ್ ಇರ್ತೈತೆ ಅಂತ ಏನಿಲ್ಲ. ನಂದು ಒಟ್ಟು ಪರ್ಪಸ್ ಏನಂತಂತಂದ್ರೆ ಜನರಿಗೆ ಭಾಳ ಮಂದಿಗೆ ಕೆಲವೊಂದು ವಿಷಯ ಬಗ್ಗೆ ಗೊತ್ತಿರಂಗಿಲ್ಲ. ಲೈಫ್ ಅನ್ನೋ ಒಂದು ದೊಡ್ಡ ಜಟಕ ಬಂಡಿ ಒಳಗೆ ಹತ್ತಿ ಹೋಗ್ತಾನೆ ಇರ್ತಾರ ಅವ್ರೆ. ಅವ್ರಿಗೆ ನಾನು ನಮ್ಮ ಒಂದು ಚಾನಲ್ ಥ್ರೂ ಕೆಲವೊಂದು ಎಕ್ಸ್ಪೀರಿಯನ್ಸ್ಡ್ ಜನರನ್ನ ಅವ್ರ ಪರದೆ ಒಳಗೆ ಪರದೆ ಮೇಲೆ ಬಂದವರಾಗಲಿ ಬಂದಿರಲಾರ್ದವ್ರನ್ನ ಜಾಸ್ತಿ ಕವರ್ ಮಾಡ್ಬೇಕಂತದೇನೆ. ಯಾಕಂದ್ರೆ ಬಂದವ್ರನ್ನ ಕರ್ಕೊಂಬರಕ್ಕಾಗಿಲ್ಲ ನಂಗೆ ಸದ್ಯಕ್ಕೆ. ಹಂಗಾಗಿ ಈಗ ಫಸ್ಟ್ ಇದು ನಮ್ಮ ಫಸ್ಟ್ ಎಪಿಸೋಡ್. ಇಲ್ಲಿ ಒಬ್ರು ಕುಂತಾರಿ, ನೀವು ಆಲ್ರೆಡಿ ನೋಡತ್ತಿರ್ಬೋದು. ಇವರು ಯಾರು ಅಲ್ಲ, ನಮ್ಮ ಫ್ರೆಂಡ್ ಲಾಜರಸ್ ಆಂಡ್ರೂ ಅಂತೇಳಿ. ಇವರು ನೋಡೇ ನಾನು ಇವ್ರ ಅಂತ ಎದಕ್ಕೆ ನಾ ತಿನ್ನ ಹಂಗೆ ಹಂಗ ಸ್ವಲ್ಪ ಸ್ಟಾರ್ಟಿಂಗ್ ಪೋಸ್ ಕೊಡ್ಬೇಕಲ್ಲ ಅದಕ್ಕೆ. ನಮ್ಮ ಗೆಳೆಯನ ಡಿಗ್ರಿ ಫ್ರೆಂಡ್ ಇವ್ರ. ಇವರು ಎಮ್ ಬಿ ಎ, ನನ್ನಂಗೆ ಎಮ್ ಬಿ ಎನ ಮಾಡಿ ಆಮೇಲೆ ಕೊರೋನಾದ ಗೊತ್ತಿತ್ತಲ್ಲ ಎಲ್ಲರದು ಲೈಫ್ ಫುಲ್ ಬೇಸಂಗ. ಹಂಗಾಗಿ ಆಮೇಲೆ ಬಿಸ್ನೆಸ್ಗೆ ಕೈ ಹಾಕಿದ್ರು ಅವರು. ನಾ ಇಲ್ಲಿ ಅದಕ್ಕಪ್ಪ ಇವ್ರನ್ನ ಕರ್ಕೊಂಡು ಬಂದು ಕುಂದಿಸಿ ಏನಂತಂತಂದ್ರೆ, ಇವರು ಒಂದು ಬಿಸ್ನೆಸ್ ಮಾಡ್ಯಾರ, ಆ ಒಂದು ಬಿಸ್ನೆಸ್ ಒಳಗೆ ಇವರು ಸಕ್ಸಸ್ ಆಗಿಲ್ಲ ಅದು ಅನ್ನೋಕಿನ ಕೆಲವೊಂದು ವಿಷಯಗಳ ಬಗ್ಗೆ ಅವ್ರು ಕಲಿತ್ರು. ಅವ್ರು ಕಲ್ತಿದ್ದ ವಿಷಯಗಳು ಅವ್ರಿಗೆ ಅವ್ರ ಪಾಡಿಗೆ ಇರೋಕಿನ ನಮ್ಮ ಜೊತೆ ಮಾತಾಡ್ಬಾರಿ ಅಂತೇಳಿ ನಾ ಕರೆದೇನೆ. ಬಾಪ ಮಾತಾಡ, ನನ್ನ ಜೊತೆ ಮಾತಾಡಿ ನಾ ಕಲಿದಲ್ದ ನಿಮಗೂ ಒಂದು ಸ್ವಲ್ಪ ಒಂದಿಷ್ಟು ಐಡಿಯಾ ಬರಲಿ. ಹಂಗಾಗಿ ಸ್ವಲ್ಪ ಟೈಮ್ ಕೊಟ್ಟು ನೋಡ್ರಿ, ಮತ್ತು ಅಂಥವಿಂಥ ಎಂಟರ್ಟೈನ್ಮೆಂಟ್ ವಿಡಿಯೋಸ್ನು ನೋಡ್ರಿ, ಬಟ್ ಸ್ವಲ್ಪ ಇದಕ್ಕೂ ಸ್ವಲ್ಪ ಟೈಮ್ ಕೊಟ್ರಿ ಅಂತಂದು ಹೇಳ್ಕೊಂತ ಸ್ವಲ್ಪ ಲಾಂಗ್ ವಿಡಿಯೋ ಆಗ್ತೈತಿ, ಬರಿ ಚಲೋ ಮಾಡೋಣಂತ. ಅಮ್ಮ ನಿನ್ನ ಬ್ಯಾಕ್ಗ್ರೌಂಡ್ ಹೇಳಮ್ಮ. ನಂಗೇನಿಲ್ಲ, ಮಂದಿಗೆ ನಿನ್ನ ಬ್ಯಾಕ್ಗ್ರೌಂಡ್ ಹೇಳ. ಬಿಸ್ನೆಸ್ ಎದಕ್ಕೆ ಬಂದು ನಿಂತ ನಿನ್ನ ಮೈಂಡ್ ಒಳಗೆ ಹೆಂಗೆ ಚಾಲೂ ಮಾಡಿದೆ? ಸೊ ಬ್ಯಾಕ್ಗ್ರೌಂಡ್ ಅಂತೂ ನಮ್ಮ ಫ್ಯಾಮಿಲಿನಾಗ ಯಾರು ಬಿಸ್ನೆಸ್ ಮಾಡಿದ್ರಲ್ಲ, ಯಾವಾಗ್ಲೂ ಬಿಸ್ನೆಸ್ ಮಾಡಿದ್ರಲ್ಲ, ಎಲ್ಲರೂ ಗೌರ್ಮೆಂಟ್ ಜಾಬ್ ಇಲ್ಲ ಪ್ರೈವೇಟ್ ಜಾಬ್ ಈ ತರ ಜಾಬ್ ಮಾಡೋಣ ಎಲ್ಲ ಎಲ್ಲಾರು ಹಂಗ ಅದಾರ. ಈಗ ನನ್ ಬಿಟ್ರೆ ನನ್ ಅನ್ಸ ಪ್ರಕಾರ ಯಾರು ಬಿಸ್ನೆಸ್ ಇಲ್ಲ ನನ್ನ ಫ್ಯಾಮಿಲಿನಾಗ. ಸೊ ನನಗೂ ಏನಂತ ಬರೀ ಬಿಸ್ನೆಸ್ ಮಾಡ್ಬೇಕಂತೇಳಿ ಏನ್ ಪ್ಲಾನ್ ಇದ್ದಿದ್ದಿಲ್ಲ. ಒಂದು ಚಲೋ ಎಜುಕೇಶನ್ ಮಾಡಿ ಒಂದ್ ಜಾಬ್ನಾಗ ಹೋಗೋದ ಪ್ಲಾನ್ ಇತ್ತು ನನಗೂ. ಸೊ ಮಾಡೋದ ಡಿಗ್ರಿ ಮಾಡಿದೆ, ಅದಾದ್ಮೇಲೆ ಎಂ ಬಿ ಎ ಮಾಡಿದೆ. ಎಂ ಬಿ ಎ ಎಲ್ಲ ಮಾಡಿದ್ಮೇಲೆ ಜಾಬ್ ಸಿಕ್ಕಿತ್ತು ಖಾದಿಮ್ಸ್ನಾಗ ಸಿಕ್ಕಿತ್ತು, ಖಾದಿಮ್ಸ್ನಾಗ ಸ್ಟೋರ್ ಮ್ಯಾನೇಜರ್ ಆಗಿ ಸಿಕ್ಕಿತ್ತು. ಸೊ ಅವ್ರು ನೋಡಿದ್ರೆ ಅದರ ಟ್ರೈನಿಂಗ್ ಈಗ ಹೋಗಿದ್ದೆ ಕೋಲ್ಕತ್ತಾಗ ಹೋಗಿ. ಸೊ ಕೋಲ್ಕತ್ತಾಗ ಟ್ರೈನಿಂಗ್ ಇನ್ನಂಗೆಲ್ಲ ಹೋದ್ಮೇಲೆ ಅವ್ರು ನನ್ಗೆ ಪ್ಲೇಸ್ಮೆಂಟ್ ಹೈದರಾಬಾದ್ನಾಗ ಕೊಟ್ಟರು. ನನ್ಗೆ ಟ್ರೈನಿಂಗ್ ಎಲ್ಲಿತ್ತು? ಕೋಲ್ಕತ್ತಾನಾಗ. ಕೋಲ್ಕತ್ತಾ ಕೋಲ್ಕತ್ತಾನಾಗಿತ್ತು. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಗೆ ಪ್ಲೇಸ್ಮೆಂಟ್ ಕೊಟ್ರೆ ನನಗೆ ಹೈದರಾಬಾದ್ನಾಗ ಕೊಟ್ರೆ ನನಗೆ ಸೆಟ್ ಆಗಂಗಿಲ್ಲ. ನಮ್ಗೆ ಟ್ರೈನಿಂಗ್ ಅಂತೇಳಿ ಎಷ್ಟು ತಿಂಗಳು ಟ್ರೈನಿಂಗ್? ಒಂದ್ ವಾರ ಇತ್ತು. ಒಂದ್ ವಾರ ಕಳಕ್ ಆಗ್ಲಿಲ್ಲ ಕೋಲ್ಕತ್ತಾನಾಗ, ಬರೇ ರೋಲ್ಸ್ ತಿನ್ಕೊಂಡೆ, ಬರೇ ರೋಲ್ಸ್, ಎಗ್ ರೋಲ್ಸ್, ವೆಜ್ ರೋಲ್ಸ್, ಫುಲ್ ಹ್ಯುಮಿಡಿಟಿ. ಮಳಿ ಬಂದ್ರು ನಿನ್ಗೆ ಬಿಸಿ ಮಳಿ ಬಂದಂಗ ಅಂತ ಸೀನ್ ಅಲ್ಲಿ. ಅಂತದ್ರಾಗೇನೋ ಒಂದ್ ವಾರ ಕಳೆದ್ವಿ. ಅದಾದ್ಮೇಲೆ ಹೈದರಾಬಾದ್ ಕೊಟ್ರಪ್ಪ ನಮ್ಗೆ. ಪ್ಲೇಸ್ಮೆಂಟ್ ಹೈದರಾಬಾದ್ ನಾಗ ಕೊಟ್ರೆ ನನ್ಗೆ ಸೆಟ್ ಆಕಿದಿಲ್ಲ. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡೆ, ನನ್ಗೆ ಬೆಂಗ್ಳೂರ್ ಕೊಡ್ರಿ ಸಾಕೆ, ಫೈನ್, ನಮ್ದು ಬೆಂಗ್ಳೂರ್ ಎಲ್ಲ ಇಲ್ಲೇ ಇಲ್ಲ. ಸೊ ಬೆಂಗ್ಳೂರ ನಮ್ ಕನ್ನಡದ ಕನ್ನಡ ಜನ ಇರ್ತಾರ, ನಮ್ಗೆ ಸೆಟ್ ಆಕೈತಿ ಕೊಡ್ರಿ. ಇಲ್ಲ ಕೊಡಂಗಿಲ್ಲ ಅಂದ್ಲಿ, ಬೇರೆ ಯಾವ್ದಾರು ಕೊಡ್ರಿ ಅಂದ್ರೆ ಚೆನ್ನೈ ಅಂತ. ಅವ್ರಿಗೆ ಅನ್ಕಂಫರ್ಟೇಬಲ್, ನಾವು ಅನ್ಕಂಫರ್ಟೇಬಲ್ ಇರ್ಬೇಕಂತ ಅಂದ್ರೆ ಅವ್ರದ್ ಕೆಲ್ಸ ಆಕೈತಪ್ಪ. ನಮ್ದೇನ್ ಹೆಲ್ತ್ ಹೆಲ್ತ್ ಆಗ್ಲಿ, ನಮ್ದ ವಿಶ್ ಆಗ್ಲಿ, ಮನಸ್ಸಿಗೆ ಅದನ್ನ ಖರ್ಚ್ ಆಗ್ಲಿ, ಇವೆಲ್ಲ ಏನ್ ಮಾಡ್ಬೇಕ. ಅದೆಲ್ಲ ಸೀನ್ ಆದ್ಮೇಲೆ ಮತ್ತೆ ನಾವು ಹೋಗ್ಲಿಲ್ಲ. ನಮ್ಗೆ
ಬ್ಯಾಡ್ರಿ ಸರ್ ನಮ್ಮ ಮನಿ ಮನಿಗೆ ಮನಿಗೆ ಹೋಗಿ ಎರಡ್ ದಿನ ನೀವು ಮನಿಗೆ ಹೋಗಿ ಅರ್ಬಿ ಗಿರ್ಬಿ ಗಂಟು ಕಟ್ಕೊಂಡು ಹೋಗ್ರೆ ಹ್ಞೂ ಅಂತ ಅಂದ ನಾ ಇಲ್ಲಿ ಬಂದ ಅದು ಹೋಗಿಲ್ಲ ಆಮೇಲೆ ಬಿಟ್ಟು ಕೊಟ್ಟೆ ಹೋಗ್ಬಿಟ್ಟೆ ಆಮೇಲೆ ಒಂದ್ ಸ್ವಲ್ಪ ದಿವಸ ಎಲ್ಲ ಹಂಗ ನಡೀತು ಬಿಡ ಹಂಗ ಬೇರೆ ಜಾಬ್ ಹುಡ್ಕೊಂಡು ಅಂತೇಳಿ ಪ್ಲಾನ್ ಮಾಡಿದ್ದೆ ಪ್ಲಾನ್ ಮಾಡ್ಕೊಂಡು ಹಂಗ ಹೊಂಡ್ತು ಹೊಂಡ್ತು ಅಂತ ಹಂಗ ಹೋಗ್ತಾ ಹೋಗ್ತಾ ಒಬ್ರ ನಮ್ ರಿಲೇಟಿವ್ಸ್ ನಾಗ ಬಿಸ್ನೆಸ್ ಐಡಿಯಾ ತಗೊಂಡ್ ಬಂದ್ರೆ ಕೋಳಿ ಫಾರ್ಮ್ ಕನ್ನಡ ಹೇಳಿ ಕನ್ನಡ ಮಾತಾಡಲ್ಲ ಗಿರಿರಾಜ ಅಲ್ಲ ದಪ್ಪರ್ದ ಕೋಳಿ ಫಾರ್ಮ್ ಹಾಕೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ಅದು ನಾಟಿ ಕೋಳಿ ನಾಟಿ ಕೋಳಿದ ಫಾರ್ಮ್ ಹಾಕೋಣ ಅಂತೇಳಿ ಸೊ ಹೆಂಗು ನಮ್ದ ಕುಸುಗಲ್ನಾಗ ಜಾಗ ಇತ್ತು ಲಾಟ್ ಇತ್ತು ಸೊ ಅಲ್ಲೇ ಮಾಡೋಣ ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ವಿ ಎಲ್ಲ ಫೈನ್ ಆತು ಒಂದ್ ಮೂರ್ ಮಂದಿ ಪಾರ್ಟ್ನರ್ಸ್ ಇದ್ವಿ ನಾವು ಪಾರ್ಟ್ನರ್ಸ್ ಇದ್ವಿ ಎಲ್ಲ ಡಿವೈಡ್ ಆಗಿ ಇನ್ವೆಸ್ಟ್ ಮಾಡಿದ್ವಿ ಇನ್ವೆಸ್ಟ್ ಮಾಡಿ ನಡೆದಿತ್ತು ಬಿಡ ಹಂಗೇನಿಲ್ಲ ಅದು ಚಲೋ ನಡೆದಿತ್ತ ಅದು ಚಲೋ ನಡೆದಿತ್ತ ಎಲ್ಲ ಚಲೋ ಬೆಳೆಸಿದ್ದಪ್ಪ ಒಂದ್ ಏನಿಲ್ಲ ಅಂದ್ರು ಒಂದ್ ಎಷ್ಟು ದಿವಸ ಬೇಕಲೇ ಅದ ನಾಟಿ ಕೋಳಿ ಬೆಳೆಯಕ್ಕೆ ನಾಟಿ ಕೋಳಿ ಬೆಳೆಯಕ್ ಆಲ್ಮೋಸ್ಟ್ ಒಂದ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಬೇಕು ಒಂದೂವರೆ ತಿಂಗಳು ಎರಡು ತಿಂಗಳು ಅಷ್ಟೇ ಎಷ್ಟು ಎಷ್ಟು ಬೆಳೆಸಕ್ ಬೆಳೆಸಕ್ ಮುನ್ನೂರು ಹಾಕಿದ್ದೆ ಅಲ್ಲೋ ಕೆಜಿ ಎರಡು ಕೆಜಿ ಎರಡೂವರೆ ಕೆಜಿ ಅಂದ್ರೆ ನೀ ರಿಸರ್ಚ್ ಪರ್ಸರ್ಚ್ ಅದು ಏನ್ ಮಾಡಕ್ ಹೋಗಿಲ್ಲ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ನಮ್ಗೆ ಆಕ್ಚುಲಿ ಐಡಿಯಾ ನಮ್ ಬ್ಯಾಕ್ ಗ್ರೌಂಡ್ ಅಂತೂ ಅದು ಇದ್ದಿದ್ದಿಲ್ಲ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅಂತೂ ಇದ್ದಿದ್ದಿಲ್ಲ ಅಂತದನ್ನ ಇವ್ ಕೋಳಿ ಹೇಳಿದಲ್ಲ ನಮ್ ಬ್ಯಾಕ್ ಗ್ರೌಂಡ್ ಸೀನೇ ಇಲ್ಲ ಆದ್ರೂ ಏನು ಮಾಡ್ಬೇಕಿದ್ದಲ್ಲ ಅದಕ್ಕೆ ಹೇಳಿದ್ದೆ ಅದೇನು ಇಂಡಸ್ಟ್ರಿನಾಗ ಆತ ಚಲೋ ನಡೆದಿತ್ತು ಬಿಡ ಮಸ್ತ್ ಚಲೋ ನಡೆದಿತ್ತು ಚಲೋ ನಡ್ತಾ ನಡ್ತಾ ಬರ್ತಾ ಬರ್ತಾತ್ತವ ನಮ್ ಮೂರ್ ಪಾರ್ಟ್ನರ್ಸ್ ನಾಗ ಮೂರ್ ಮಂದಿ ಮೂರ್ ಮಂದಿ ಪಾರ್ಟ್ನರ್ಸ್ ನಾಗ ಊಟ ಅಂತ ಹೆಂಗ್ ದೊಡ್ಡ ಹಾಕೋ ಹಂಗ ನೀ ಚೀಲಗಟ್ಲೆ ಊಟ ಹಾಕ್ಬೇಕು ಅದ್ರಾಗ ನಾ ಕೇಳಿದ ಪ್ರಕಾರ ಫಸ್ಟ್ ಪ್ರೀ ಸ್ಟಾರ್ಟರ್ ಅಂತ ಇರ್ತದ ಪ್ರೀ ಸ್ಟಾರ್ಟರ್ ಅಂತ ಇರ್ತೈತಿ ಮತ್ತ ಸ್ಟಾರ್ಟರ್ ಇರ್ತೈತಿ ಆಮೇಲೆ ಫಿನಿಶರ್ ಅಂತ ಇರ್ತದ ಇವ್ ಕರಿಯಬೇಕಂದ್ರ ನಮ್ಗನ್ಸಿ ಮಟ್ಟಿಗೆ ಇವು ಜವಾರಿ ಇದಕ್ಕ ನಾವು ಮಿಕ್ಸ್ ಮಾಡಿ ಕೊಡ್ಬೇಕು ಅನ್ಸತಿ ಅವ್ರ ಅವ್ರ ಫೀಡ್ ಬೇರೆ ಇರ್ತಾವಲ್ಲ ಅದಕ್ಕ ಮತ್ತ ಬೇರೆ ನಮ್ದು ಬೇರೆ ಫೀಡ್ ಮತ್ ಕಾಯಿಪಲ್ಲಿ ಯಾವ ಇವು ತಿನ್ಸ್ಬೇಕು ನೀವು ತಿನ್ಸ್ತಿದ್ರೆ ಶೆಡ್ ಎಲ್ಲಿ ಹಾಕಿದ್ರಿ ಶೆಡ್ ನಮ್ದು ಇಲ್ಲ ಕುಸ್ಕಲ್ನಾಗ ನಮ್ದು ಪ್ಲಾಟ್ ಇತ್ತು ಹೇಳಿದಲ್ಲ ಪ್ಲಾಟ್ ದಂಗ್ ಮಾಡಿ ಎಷ್ಟು ಅಷ್ಟು ಇತ್ತು ಪ್ಲಾಟ್ 30-40 ಇತ್ತು 30-40 ಪ್ಲಾಟ್ ನಾಗ ಶೆಡ್ ಫುಲ್ ಅಲ್ಲಿ ಆಕ್ಚುಲಿ ಯಾರು ಕಟ್ಸಿದಿಲ್ಲ ಪೂರಾ ಚೌಕ ಖಾಲಿನ ಇತ್ತದ ಸೊ ಅಲ್ಲೇ ಪ್ಲಾಟ್ ಶೆಡ್ ಹೆಂಗ್ ಮಾಡಿದ್ರಿ ಶೆಡ್ ತಗಡಿನೂ ಬರ್ತಾವ ನೀವು ಕಟ್ಟಿದ್ರಿ ನಾವು ಕಟ್ಟಿದ್ವಿ ಯಾರ್ಯಾರ ನಾವು ಪಾರ್ಟ್ನರ್ಸ್ ಕೆಲಸ ಮಾಡಿ ಪಾರ್ಟ್ನರ್ಸ್ ಕೆಲವು ಮಂದಿ ಕೆಲಸದವ್ರ ಕರ್ಕೊಂಡೆ ಪ್ಲಾನ್ ಅಂತ ಅದೇನು ಸಿಂಪಲ್ ಪ್ಲಾನ್ ಇತ್ತ ಪ್ಲಾಟ್ ಅಂತಂದ್ರೆ ಅಷ್ಟೇನು ದೊಡ್ಡದ ಸೊ ಕಟ್ಸಿದ್ವಿ ಚಲೋ ಕಟ್ಸಿದ್ವಿ ಕೂಡ ಅದೇನ್ ಸೀನ್ ಅದೇನ್ ಚಲೋ ಇತ್ತಲ್ಲ ನೀರಿನ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತ ಕರೆಂಟಿನ ಒಂದ್ ಪ್ರಾಬ್ಲಮ್ ಇತ್ತ ನೀರಂತೂ ನಾವ್ ಅಲ್ಲಿ ಒಂದ್ ಎರಡ್ ಮೂರ್ ದೊಡ್ಡ ದೊಡ್ಡ ಡ್ರಮ್ ಇಟ್ಟು ಬಿಟ್ಟಿದ್ವಿ ಇಟ್ಟ ಅಲ್ಲಿಂದಲ್ಲೇ ಟ್ಯಾಂಕರ್ ನಿಪ್ಪಲ್ ಮಾಡಿದ್ರಿ ಹೆಂಗ ಇಲ್ಲ ಇಲ್ಲ ಅದಕ್ಕೆ ಬರ್ತಾವ ಕಂಟೈನರ್ಸ್ ನಾಗ ನೀರ್ ಹಾಕಿ ಬಿಡ್ಬೇಕು ಅವ್ ತಾವ್ ಕುಡಿತಾವ ಪಾರ್ಟ್ನರ್ಶಿಪ್ ಚಾಲೂ ಮಾಡಿದ್ರೆ ಹೆಂಗ್ ನೀವೇನ ಚೌಕ್ ಆಫೀಶಿಯಲ್ ಆಗಿ ಪೇಪರ್ಸ್ ಮೇಲೆ ಚಾಲೂ ಮಾಡಿದ್ರು ರಿಲೇಷನ್ಸ್ ರೊಕ್ಕ ಈಕ್ವಲ್ ಹಾಕಿದ್ರಿ ಈಕ್ವಲ್ ಹಾಕಿದ್ವಿ ಎಷ್ಟದ ಬಜೆಟ್ ಬಜೆಟ್ ಒಂದ್ ನನ್ಗ ಅನ್ಸೋ ಪ್ರಕಾರ ಒಂದ್ ಲಕ್ಷ ತನ ಹೋಗಿರೋ ನಿನ್ ಕಾನ್ಫಿಡೆನ್ಶಿಯಲ್ ಅನ್ಸಿದ್ರ ಹೇಳ್ಬೇಡ ಇಲ್ಲ 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 ಒಂದ್ ಲಕ್ಷ ತನ ಹೋಗಿರ್ಬೇಕು ನಂಗೆ ಅನ್ಸೋ ಪ್ರಕಾರ ಎಷ್ಟು 33 ಹಾಕಿದ್ರಿ ಹಾ 33 35 34 ತನ ಟೋಟಲ್ ಪ್ರಾಫಿಟ್ ಮೂರು ಅಂದ್ರ ಒಂದ್ ಲಕ್ಷದ ಮೇಲೆ ಒಂದ್ ಸ್ವಲ್ಪ ಹೋಗಿತ್ತು ಶೆಡ್ಗ ಒಂದ್ ನಿನಗ 60-70 ತನ ಹೋಗುತ್ತೆ ಶೆಡ್ಗ ಶೆಡ್ಗೆ ಶೆಡ್ಗೆ ಚಲೋ ಕ್ವಾಲಿಟಿ ಹಾಕ್ಬಿಟ್ಟು ಎಷ್ಟು ಎಷ್ಟು ಹಾಕಿದ್ರಿ ಶೆಡ್ 30-40 ನಾಗ ಹಾಕಿದ್ವಿ 50-60 ಮಟ್ಟ ಖರ್ಚಾತ ಖರ್ಚಾತು ಸೆಕೆಂಡ್ ಹ್ಯಾಂಡ್ ತಗೋಬೇಕಿತ್ತು ನಾವು ಸ್ವಲ್ಪ ಮಾಡೋದಾಯ್ತಲ್ಲ ನಿಂತ ಬಿಟ್ಟಿದ್ದೆ ನಿಂತು ಬಿಟ್ಟಿದ್ದೆ ಹಾಕಿ ಬಿಡೋಣ ಅಂತೇಳಿ ನಿಂತ ಬಿಟ್ಟಿದ್ವಿ ಕಟ್ ಮಾಡ ನಿಂತು ಬಿಟ್ಟಿದ್ವಿ ಮಾಡೋಣ ಚಲೋ ಕ್ವಾಲಿಟಿದ ಮಾಡಿದ್ವಿ ಎಲ್ಲ ಚಲೋ ಕ್ವಾಲಿಟಿದ್ ಮಾಡಿದ್ವಿ ಎಂತ ಮಳಿ ಮಳಿನಾಗ ಎಂತ ಗಾಳಿನಾಗ ನಿಂತಿರ್ತದ ಸರದಿಲ್ಲದ ಅಂತ ಚಲೋ
ಈತ್ ಬಿಡ ಚಲೋ ಐತ್ ಬಿಡ ಅದೇನಿಲ್ಲ ಮಾಡಿದ ಗಿಡಗೆಲ್ಲ ಕೊಳೆ ಗಿಡನು 300 ಕೊಳೆ ಹಾಕಿದ್ವಿ ಮರಿ ಮರಿ ಇಟ್ಟಿಟ್ಟ ಅವನ್ನೆಲ್ಲ ದಿವಸ ಅಲ್ಲಿ ತನಕ ಹೋಗೋದು ನೋಡೋದು ಅದನ್ನೆಲ್ಲ ಕೇರ್ ಮಾಡೋದು ಅಲ್ಲೇ ಒಬ್ಬ ವಾಚ್ಮನ್ ಇದ್ದ ಅಲ್ಲೇ ಒಂದು ಕನ್ಸ್ಟ್ರಕ್ಷನ್ ಆಗತ್ತಿತ್ತು ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ವಾಚ್ಮನ್ ಅನ್ನ ಇಲ್ಲಿ ಪರಿಚಯ ಮಾಡ್ಕೊಂಡೆ ಕನ್ಸ್ಟ್ರಕ್ ನೋಡ್ಕೋಪ ಅಂತೇಳಿ ಅವನಿಗೂ ಅವಾಗ ಅವಾಗ ಏನಾರ ತಂದ್ಕೊಡೋದು ಮಾಡ್ತಿದ್ದ ಅವ್ನು ನೋಡ್ಕೊಂತಿದ್ದ ಬಿಡ ಸೊ ಹೆಂಗ ನಡೆದಿತ್ತ ಚಲೋ ನಡೆದಿತ್ತ ಅದ್ರಂಗ್ ನಡಕ್ ನಡಕ್ಕೆ ಒಬ್ಬ ಪಾರ್ಟ್ನರ್ ಸ್ವಲ್ಪ ಸ್ವಲ್ಪ ಸ್ಕ್ಯಾಮ್ ಮಾಡಿದ ಸ್ಟಾರ್ಟಿಂಗ್ ಸ್ಕ್ಯಾಮ್ ಮಾಡಾನ ಅದ ನಮಗ ಬಿದ್ದಿಲ್ಲ ತಲೆಗೆ ಸ್ಟಾರ್ಟಿಂಗ್ ಸ್ಕ್ಯಾಮ್ ಅಂದ್ರ ಸಣ್ಣ ಸಣ್ಣ ಕೋಳಿ ಅಂತಂದಲ್ಲ ಅದ ಆಕ್ಚುಲಿ ನಿನ್ಗೇನು ಅವನ ಅವ್ರ ಬೇಗರ ಮನೆಗೆ ಶಿಪ್ ಮಾಡಿಸ ಇಲ್ಲ 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 ಅದ ಆಕ್ಚುಲಿ 15 ರುಪೀಸ್ ಅಂಡ್ 20 ರುಪೀಸ್ ಏನೋ ಒಂದ್ ಕೋಳಿ ಬರ್ತಾವ ಮತ್ತ ಒಂದೊಂದ್ ಚೀಲ ನಿಮ್ಗ 1600 1700 ಏನೋ ಬೀಳ್ತೈತಿ ಜಾಸ್ತಿ ಜಾಸ್ತಿ ಅಂದ್ರ ಸಣ್ಣ ಇದ್ದಾಗ ನಿಮ್ಗೆ ಒಂದ್ ವಾರ ತನ ಬರ್ತಾವ ದೊಡ್ಡ ಹಾಕೊಂತ ಹೋದ್ರೆ ಎರಡ್ ಮೂರ್ ದಿವಸ ತನ ಬರ್ತಾವ ಇನ್ನು ದೊಡ್ಡ ಆದ ಅಂದ್ರೆ ಮತ್ತ ಟೈಮ್ನಾಗಂತೂ ನಿಮ್ಗೆ ದಿವಸಕ್ಕೆ ಒಂದ್ ಚೀಲ ಬೇಕಾಗ ಅಲ್ಲ ಅವ ಎಂತ ಜಾತಿ ಅಂದ್ರ ಅವ್ ಕೋಳಿ ಬೆಳಿಗ್ಗೆ ಸಂಜೆ ಮಟ್ಟ ಹಂಗ ಮೇಯ್ಕೊಂತಾನೆ ಇರು ಕಾಯಿಪಲ್ಲೆ ಗಿಪ್ಪಲೆನು ಹಾಕ್ತಿದ್ವಿ ಎಲ್ಲ ಕಾಯಿಪಲ್ಲೆನು ಹಾಕ್ತಿದ್ವಿ ಮತ್ತಿವ್ ಕಾಳ ಬರ್ತಾವ ನಮ್ಮ ಯಾವ ಕಾಳ ಎಲ್ಲ ಕಾಳ ಇರ್ತಾವಲ್ಲ ಹೊಟ್ಟೆ ಎಲ್ಲ ಏನಾರ ಕಾಳ ಇರ್ಲಿ ಎಲ್ಲ ಕಾಳ ಹಾಕ್ತಿವಿ ಜೋಳ ಗೋಧಿ ಎಲ್ಲ ಕಾಳ ಅಕ್ಕಿನೂ ಹಾಕ್ತಿದ್ವಿ ಎಲ್ಲ ಮಿಕ್ಸ್ ಹಾಕ್ತಿವಿ ಎಲ್ಲ ಹೊಡಿತಾವ ತೋ ಎಲ್ಲ ಹೊಡಿತಾವ ಇದನ್ನ ಮಾಡ್ತಿದ್ವಿ ಫೀಡ್ಸ್ ಅಷ್ಟ ಹಾಕ್ತಿದ್ರೆ ಮತ್ತೆ ಇವನು ಹಾಕ್ತಿದ್ರೆ ಇವನು ಹಾಕಿದ್ವಿ ಮಿಕ್ಸ್ ಹಾಕ್ತಿದ್ವಿ ನಡಕ್ ನಡಕ್ ವಾರಕ್ಕೆ ಒಂದ್ ಸಲ ಎರಡ್ ಮೂರ್ ಸಲ ಇಂತ ತಂದ ಹಾಕ್ತಿದ್ವಿ ನಡಕ್ ಎಲ್ಲ ಮಿಕ್ಸ್ ಹಾಕ್ತಿದ್ವಿ ಬಿಡ ಎಲ್ಲ ಮಿಕ್ಸ್ ಕೊಡ್ಕೊಂತ ಹೋಗ್ತಿದ್ವಿ ಎಲ್ಲ ತಿಂತಿರ್ತದ ಆರಾಮಾಗಿ ಚಲೋ ಬೆಳೆದಿದ್ದು ಚಲೋ ಬೆಳೆದಿತ್ತ ಅದು ಬರ್ತಾ ಬರ್ತಾ ಹಿಂಗ ಸ್ವಲ್ಪ ರೊಕ್ಕದ ಇದನ್ನ ಹಾಕತ್ತ ನೀ ಹಾಕ ನಾ ಹಾಕಂಗಿಲ್ಲ ನೀ ಆಮೇಲೆ ಹಾಕ್ತೀನಿ ನಾ ಸ್ಟಾರ್ಟಿಂಗ್ ಹಾಕಿನಿ ಇಂತ ಎಲ್ಲ ಕ್ವಶನ್ಸ್ ಬರಾಕತ್ತು ಪೇಪರ್ ವರ್ಕ್ಸ್ ಮಾಡಿದ್ದಿಲ್ಲ ಲೀಗಲ್ ಆಗಿ ಹೋಗಿದ್ದಿಲ್ಲ ಯಾವಾಗ್ಲೂ ರಿಲೇಷನ್ಸ್ ಅಲ್ಲ ಅಂತೇಳಿ ಹೊಂಟ್ವಿ ಅದ ಹೊಂಟತ ಆಮೇಲೆ ಲಾಸ್ಟ್ ಲಾಸ್ಟ್ ಗೆ ಅವ್ ಬಿಟ್ಟೋಗ್ಬಿಟ್ಟ ದೊಡ್ಡವ ಬಿಟ್ಟೋಗ ದೊಡ್ಡವ್ ಬಿಟ್ಟೋಗ್ಬಿಟ್ಟು ಇನ್ನ ನಾನಿವ ಇಬ್ರು ನಡ್ಸ್ಕೊಂತ ಇಬ್ರು ನಡ್ಸ್ಕೊಂತ ಹೊಂಟಿದ್ವಿ ಅಲ್ಲಿ ಮಟ್ಟ ಎಷ್ಟು ಲಾಸ್ಟ್ ಲಾಸ್ಟ್ ಸ್ವಲ್ಪ ಇದು ಮಾಡಾಕತ್ತ ಕೋಳಿ ಅಲ್ಲಿ ಮಟ್ಟ ಹೊಂಟಿದ್ವನ ಕೋಳಿ ಇದ್ವ ಅಷ್ಟು ಇದ್ವು ಅಷ್ಟು ಇದ್ವ ಲಾಸ್ಟ್ ಒಂದ್ ಐತಿ ಸ್ಕೀನ್ ಸೀನ್ ಸೀನ್ ಅದು ಹೇಳ್ತೇನೆ ಅಂತ ಹೊಂಟಿತ್ತು ಹಂಗ ಚಲೋ ನಡೆದಿತ್ತ ಇನ್ನು ನಾನು ನೋಡ್ಕೊಂಡ್ ಹೊಂಟಿದ್ವಿ ಬಿಡ ಇದು ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಲಾಸ್ಟ್ ಇನ್ನು ಒಂದ್ 30 ದಿವಸ ಕೋಳಿದ ಕೋಳಿದ ಒಂದು ಇದಿರ್ತದ ಆ ಟೈಮ್ ನಾಗ 30 ದಿವಸ ಆ ಟೈಮ್ನು ಬರ್ತಾ ಬರ್ತಾ ಈ ಕೋಳಿದ ಹೆಂಗಿರ್ತಲ್ಲ ನೀನ ಹೆವಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಹೆವಿ ಅಂದ್ರೆ ಸ್ಟಾರ್ಟಿಂಗ್ ಬರೀ ಇನ್ವೆಸ್ಟ್ಮೆಂಟ್ ಇರ್ತದೆ ಅದ್ರ ಟೋಟಲಿ ಅದ್ ನೀ ಅದನ್ನ ದೊಡ್ಡದ ಮಾಡಿ ಕೊಡೋ ತನೂ ಬರೀ ಇನ್ವೆಸ್ಟ್ಮೆಂಟ್ ಇರ್ತೈತಿ ನಿನಗೆ ಎದಕ್ಕರ ಹಾಕಿವ ಅಂತ ಫೀಲ್ ಆಗತ್ತೆ 100% ಸ್ಟಾರ್ಟಿಂಗ್ ನಾವೇನ್ ಪ್ಲಾನ್ ಮಾಡಿದ್ವಿ ಈಗ ಒಂದ್ ಒಂದೂವರೆ ತಿಂಗಳದ ಒಂದ್ ಸೆಟ್ ಇರ್ತತ್ ಅಂದ್ರೆ ನಾವೇನ್ ಮಾಡಿದ್ವಿ ಒಂದ್ ತಿಂಗಳು ಬಿಟ್ಟು ಇನ್ನೊಂದ್ ಸೆಟ್ ಹಾಕಿದ್ವಿ ಆಲ್ರೆಡಿ 200 ಕೋಳಿ ಹಾಕಿದ್ವಿ ಮತ್ತ ಇವು ಒಂದ್ ಅರ್ಧಕ್ ಬಂದಿದ್ದು ಅರ್ಧಕ್ ಬಂದಾಗ ಇದನ್ನ 200 ಕೋಳಿ ಮತ್ತೆ ಹಾಕಿದ್ವಿ ಎದಕ್ಕಂದ್ರ ಇದೀಗ ನೆಕ್ಸ್ಟ್ ಹೋತಂದ್ರ ಈಗ ಮತ್ತ ಇದ್ದ ಅಷ್ಟೊಸ್ತ್ರನಾಗ ಅಷ್ಟ ಇದು ಹೋಗೋತ್ನಾಗ ಇದು ಒಂದ್ ಅರ್ಧಕ್ ಬಂದಿರ್ತೀವಿ ಮತ್ತಿನ್ನೊಂದ್ 200 ಹಾಕಿದಂದ್ರೆ ಅಂದ್ರೆ ಒಂದೂವರೆ ತಿಂಗಳ ವೇಟ್ ಮಾಡೋ ಟೈಮ್ ಇರಂಗಿಲ್ಲ ನೀವೊಂದ 15-15 ದಿವಸಕ್ಕೆ ಒಂದೊಂದ್ ಟ್ರಿಪ್ ಕಳ್ಸ್ಕೊಂಡ್ ಹೋಗ್ತಾರ 15-15 ದಿವಸಕ್ಕೆ ನಿಮ್ಗೆ ಮಸ್ತ್ ರೊಕ್ಕ ಬರ್ಕೊಂಡ್ ಹೋಕ್ಕೈತಿ ಆ ಪ್ಲಾನಿಂಗ್ ಮೇಲೆ ಹೊಂಟಿದ್ವಿ ಹೊಂಟಿದ್ವಿ ಕರೆಕ್ಟ್ ಆಗಿ ಆಮೇಲೆ ಇಬ್ರು ಉಳಿದಿದ್ರಲ್ಲ ಇಬ್ರು ಉಳಿದ್ವಿ ಆ ಟೈಮ್ನಾಗ ಪ್ಲಾನಿಂಗ್ ಈ ಪ್ಲಾನಿಂಗ್ ಮಾಡ್ಕೊಂಡು ಹೊಟ್ಟಿದ್ವಿ ಅವಂದೇನಾಗಿತ್ತು ಎಜುಕೇಶನ್ ಅವಂದ ಜಾಸ್ತಿ ಆಗಿಲ್ಲ ಅವಂದ್ ಪಿಯುಸಿ ಪ್ರಕಾರ ಜಾಸ್ತಿ ಓದಿದ್ದಿಲ್ಲ ಹಂಗ ನಡ್ಕೊಂಡ್ ಹೊಂಟಿದ್ವಿ ಆದ್ರ ಅಲ್ಲಿ ಸ್ವಲ್ಪ ಲಾಸ್ಟ್ ಲಾಸ್ಟ್ ರೊಕ್ಕದ ಮತ್ತ ಪ್ರಾಬ್ಲಮ್ ಬಂತ ನನ್ ಕಡೆನು ಇದ್ದಿದ್ದಿಲ್ಲ ಫೈನಾನ್ಸ್ ಯಾರು ಮಾಡ್ತಿದ್ರು ನಮ್ ಡ್ಯಾಡಿ ಯಾವಾಗ ನಮ್ದು ಏನ್ ಕೆಲ್ಸ ಇಲ್ಲ ಏನಿಲ್ಲ ಎಜುಕೇಶನ್ ಮುಗಿಸಿ ಹಿಂಗ ಜಾಬ್ ಹುಡ್ಕೊಂಡ್ ಅಂತೇಳಿ ಅವ ರೊಕ್ಕ ರೊಕ್ಕ ಇಲ್ಲ ಏನಿಲ್ಲ ನಮ್ ಡ್ಯಾಡಿ ಕೊಟ್ಟು ಕೊಟ್ಟು ಕೊಟ್ಟ ಕಂಗಾಲಾಗಿ ಕಂಗಾಲಾಗಿಲ್ಲ ಅವರು ಮತ್ತೆ ಹಾಕೊಂತ ಹೊಂಟು ನಾವು ಬರಾಗ್ತಾ ಇಲ್ಲ ಮತ್ ಒಬ್ವಿಯಸ್ಲಿ ಎಂತ ಅಪ್ಪ ಇದ್ರು ಹಂಗ ಅಂತ ಎಂತದಿದ್ರು ಅಂತಾರ ಮತ್ ಹಂಗ ಹೊಂಡತದ ಲಾಸ್ಟ್ ಲಾಸ್ಟ್ ಮತ್ ನನ್ ಕಡೆ ರೊಕ್ಕ ಇದ್ದಿಲ್ಲ ಅವ್ನ ಕಡೆ ರೊಕ್ಕ ಇದ್ದಿಲ್ಲ ಇನ್ನು ಮತ್ತ ನಾವು ಕುಸ್ಕಲ್ ತನ ದಿವ್ಸ ಅಡ್ಡಾಡ್ಬೇಕು ಅದ್ರದ್ದು ಟ್ರಾನ್ಸ್ಪೋರ್ಟ್ ಅಮೌಂಟ್ ತಾರ ಹೇಳ್ತಾನ ಹೋಗಿ ಚೀಲ ತಗೊಂಡ್ಬರ್ಬೇಕು ಅದ್ರದ್ದು ಟ್ರಾನ್ಸ್ಪೋರ್ಟ್ ಅವೆಲ್ಲ ನಾವು ಕೈಯಾಗ ಹಾಕೊಂತ ಹೊಂಟಿವಿ ಇನ್ನು ಇನ್ವೆಸ್ಟ್ಮೆಂಟ್ ಬಹಳ ಆಗ್ತದೆ ಸ್ಟಾರ್ಟಿಂಗ್ ಹಾಕತ್ ಬಿಡ ಅಂತ ನಾವು ಮಾಡ್ಬೇಕು ಅನ್ಸತ್ತದ ಹೌದು ಸ್ಟಾರ್ಟಿಂಗ್ ಹಾಕ್ಲೇಬೇಕು
ಈ ಒಂದು ಇಂಡಸ್ಟ್ರಿನಾಗ ಇಂತ ಹಿಂಗ ಹಾಕ್ಲೇಬೇಕ್ರಿ ಅಂದ ಒಂಡತಂಗ ಆಮೇಲೆ ರೊಕ್ಕ ಇರ್ಲಾರ್ದಂಗ ಆದ್ವಿ ನಾವು ಇಬ್ರು ಲಾಸ್ಟ್ ಲಾಸ್ಟ್ ಏನ್ ನೋಡಾಕತ್ತೀವಿ ರೇಷನ್ ಅಕ್ಕಿ ತಗೊಂಡೋಗ್ ಹಾಕಕತ್ತೀವಿ ಅದಕ್ಕ ರೇಷನ್ ಅಕ್ಕಿ ತಿಂತಾವಳ ಅವ ಏನ್ ತಿಂತಾವ್ ಬಿಡ ತಿಂತಾವ ಪ್ರೋಟೀನ್ ಬರ್ಬಾರ್ ಸಿಗ್ಲಿಲ್ಲ ಅಂದ್ರ ಮತ್ತ ಅದು ಬೆಳೆದಿದ್ದು ಬಿಡ ಒಂದ್ ಮತ್ತೆ ಅದು ಎಲ್ಲಾ ಲಾಸ್ಟ್ ಲಾಸ್ಟ್ ಈಗ ಏನಾತು ಒಂದ್ಸಲ ಸೀನ್ ಒಂದ್ಸಲ ಹೋಗಿ ಹಂಗ ಇನ್ನು ಸ್ವಲ್ಪ ಹೋಗಿದ್ವಿ ಹಂಗ ನೋಡಕ್ ಯೂಶ್ವಲಿ ಹೋಗಿರ್ತಲ್ಲ ಹೋದಾಗ ಸ್ವಲ್ಪ ಕೋಳಿ ಅನಿಸೋಣ ಅಂತೇಳಿ ಎನಿಸಿದ್ವಿ ಎನಿಸಿದ್ರೆ ಒಂದ್ 44-45 ಕೋಳಿ ಕಡಿಮೆ ಅದಾವ್ ಎಷ್ಟೇ ಇದ್ದು ಅಂತಂದ್ರೆ 300 ಹಾಕಿದ್ವಿ 300ನಾಗ ಒಂದ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದ್ 10-15 ಏನೋ ಸತ್ವ ಹಂಗಾತು ಫೈನ್ ಲೆಕ್ಕ ಮಾಡಿದ್ವಿ 40-45 ಕೋಳಿ ಕಡಿಮೆ ಇತ್ತು ಹಾ ಎದಕ್ಕೆ ತಲೆ ಬಂತಂದ್ರೆ ಆ ಟೈಮ್ ಸಡನ್ಲಿ ಬಂದ್ವಿ ನಾವು ಸಡನ್ಲಿ ಬಂದ್ಕೊಳ್ಳಿ ಆ ವಾಚ್ಮ್ಯಾನ್ ನಾವು ಯಾರು ಹೇಳಿಟ್ಟಿದ್ದಲ್ಲ ಅವ ಒಳಗಲ್ಲಿ ಒಂದ್ 2-3 ಫ್ರೆಂಡ್ಸ್ ಕರ್ಕೊಂಡ ಕೋಳಿ ಕೊಯ್ಯಾತಾನ ಕೋಳಿ ಕಣ್ಣು ಮುಂದೆ ಕೊಯ್ಯಾತಾನ ಕೋಳಿ ಎಲ್ಲಿಂದ ಕೋಳಿ ತಂದಪ್ಪ ಅಂತ ಎಲ್ಲಿ ಅಲ್ಲೇ ಶೆಡ್ ಅಲ್ಲೇ ಐತಿ ಅಂಗಡಿ ಕಡೆ ವಾಚ್ಮ್ಯಾನ್ ಕೇರಿ ಮಾಡುವಂತ ಶೆಡ್ಗೆ ಹೋಗಿದ್ರೆ ಎಲ್ಲ ನಮ್ ಶೆಡ್ ಕಡೆನ ಒಂದ್ ಶೆಡ್ ಇತ್ತು ಸೊ ಅಲ್ಲಿ ಹೋಗೋ ದಾರಿಯಾಗ ಒಂದ್ ಶೆಡ್ ಬರ್ತಿತ್ತು ಫಸ್ಟ್ ಏನ್ ಮಾಡಾಕ್ತಿಪ್ಪ ಅಂತ ನೋಡಕ್ ಹೋಗಿ ಹಂಗ ಏನ್ರಿ ಅಂತೇಳಿ ಹಂಗ ಕೇಳಕ್ ಹಂಗ ಯಾವಾಗ್ಲೂ ಒಂದ್ ಕಡೆ ಮಾತಾಡಿನ ಹಂಗ ಶೆಡ್ ಹೋಗ್ತಿದ್ವಿ ಶೆಡ್ ಕಡೆ ಮುಗಿಸ್ಕೊಂಡ್ ಮತ್ತ ಅವ್ನ್ ಮಾತಾಡಿ ಬರ್ತಿದ್ವಿ ಈತ ಒಂದ್ ಪ್ರೊಸೀಜರ್ ನಾಗ ಒಂದ್ ಕಡೆ ಫಸ್ಟ್ ಹೋದ್ವಿ ಕೊಯ್ರಿ ಕೊಯ್ರಿ ಅಂತೇಳಿ ಕೊಯ್ಯ ಅಂತ ಅನ್ಪ ಕೋಳಿ ಅದು ನಾಟಿ ಕೋಳಿ ನಾಟಿ ಕೋಳಿ ಅಷ್ಟು ಈಸಿಯಾಗಿ ಸಿಗ್ತೈತ ಎಲ್ಲರ ಬಾಯ್ಲರ್ ಅಂದ್ರೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಕೋಳಿ ಸೈಜ್ ನಾಟಿ ಕೋಳಿ ಅಂತಾನ ಇವನ್ ನಾವು ಡೈರೆಕ್ಟ್ ಆಗಿ ಏನ್ ಅನ್ನಕ್ ಹೋಗ್ಲಿಲ್ಲ ಅದಕ್ಕಂದ್ರೆ ಡೈರೆಕ್ಟ್ ಆಗಿ ಬ್ಲೇಮ್ ಮಾಡೋದನ್ನು ಒಂದ್ ಬ್ಲೇಮ್ ಮಾಡೋಕಿನ ಏನ್ರಿ ನಾಟಿ ಕೋಳಿ ಕೊಯ್ಯತ್ರಿ ಅದಂತಂದ್ವಿ ಇಲ್ರಿ ನಮ್ಮ ಹೆಂಡತಿ ಸಿಟಿ ನಿಂತರ ತಂದಾರ ಅಂತೇಳಿ ಫೈನ್ ಎಷ್ಟು ಕೊಯ್ಯತ್ತಿದ್ರು ಒಂದ ಕೋಳಿ ಒಂದ್ ಒಂದೊಂದು ಮಾತ್ರ ಹೊಡ್ಕೊಂಡ್ ಬಂದ ಏಳು ತಿಂಗಳ 45 ಹೋಗ್ಯಾವ ಅಂದ್ರೆ ಮತ್ತೆ ಆಮೇಲೆ ಇದು ಮಾಡಿದ್ವಿ ಅಲ್ಲಿ ಹೋಗಿ ಡೌಟ್ ಬರೋ ಅಂತಿತ್ಲಿ ಎಣಸೋಣ ಅಂತೇಳಿ ಎಣಸಿದ್ರ 44-45 ಕೋಳಿ ಕಡಿಮೆ ಐತಿ ಕಡಿಮೆ ಐತಿ ಇತ್ತನೆ ತೆಗೆ ಹೊಡ್ಕ ತಗೋಗಿ ಮಗಂದ ಏನು ಅಂತೇಳಿ ಹೋಗಿ ತಗೊಂಡ್ವಿ ಬೆಂಡ ಆ ದಿವ್ಸ ಫುಲ್ ಹೆವಿ ಆತ ಸಂಡೇ ಏನೋ ಇದ್ದಂಗ ಪ್ರಕಾರ ಸಾಟರ್ಡೆ ಸಂಡೇ ಆ ದಿವ್ಸ ಏನ್ ಮಾಡಿದ್ರು ಒಪ್ಕೊಳ್ಳಿಲ್ಲ ನಾವು ಸಂಬಂಧ ಇಲ್ರಿ ನಮ್ಗೆ ನಾವ್ ಗೊತ್ತಿಲ್ರಿ ಗೊತ್ತಿಲ್ರಿ ನಾ ಇನ್ನ ಶೆಡ್ ಓಪನ್ ಮಾಡಿರ್ತೀವಿ ಓಪನ್ ಮಾಡಿದಾಗ ಕೋಳಿ ಯಾವಾಗ್ಲೂ ಹೊರ ಹೋಗ್ತಂದ್ರೆ ಒಳಗ್ ಬಂದೇ ಬರ್ತೈತಿ ನಾವ್ ಶೆಡ್ ಓಪನ್ ಮಾಡಿದ್ರಿ ಆ ಊಟ ಹಾಕಕ್ಕೆ ಅವಾಗ ಹೋಗಿರ್ಬೇಕು ಹೊರಗ ಅದೇನು ಹೋಗಂಗಿಲ್ಲ ಶೆಡ್ ಬಿಟ್ಟು ಗ್ರೂಪ್ ಎಲ್ಲಿರ್ತೈತಿ ಅಲ್ಲೇ ಇರ್ತಾವ ಅದಂತೆ ಹೋಗಿರ್ಬೇಕು ಹೋದ್ರು ಎಲ್ಲಿ ಹೋಗ್ತಾವ ಪೂರಾ ಓಪನ್ ಇದೆ ಎಲ್ಲಿ ಹೋಗ್ತಾವ ಹೋದ್ರು ಅಲ್ಲೇ ಕಾಣ್ತಾವ ಹೋದ್ರು ಅದ್ರ ಸುತ್ತಲ ನಾವು ಕುರ್ದ ಇದಕ್ಕೆ ಅಲ್ಲೇ ಕುಯ್ ಕುಯ್ ಬಂದ ಬರ್ತಾವ ಅಷ್ಟೋ ದಿವ್ರ ಸೈಡ್ 45 ಮಟ್ಟ ಹೆಂಗ ಹೋಗ್ತಾವ ಮತ್ತ ಬೆಂಡ್ ತಗೊಂಡ್ವಿ ಆತ ಬೆಂಡ್ ತಗೊಂಡ್ವಿ ಸ್ವಲ್ಪ ಜ್ವರ ಆಗ್ತದ ಪೊಲೀಸ್ ಸ್ಟೇಷನ್ ಹೋದ್ವಿ ಎಲ್ಲ ಆದ್ರೂ ಭಯ ಬಿಡ್ಲಿಲ್ಲ ಬರ್ತಿಲ್ರಿ ನಮ್ ಏನ್ರ ತಂದ್ರೆ ಅಲ್ಲಿ ತಂದ್ರೆ ನಾವ್ ಅವ್ರ ಹೆಂಡ್ರ ಕೇಳಿದ್ರೆ ಅಲ್ಲಿ ಒಬ್ಬಕ್ಕೆ ಅಜ್ಜಿ ಮಾರ್ಕೊಂಡ್ ನಿಂತಿದ್ಲೆ ಆಕಿನ ಕಡೆ ತಗೊಂಡ್ ಬಂದೆ ನಾನೇ ಇದೆಲ್ಲ ಆಟಾಡಸಂಗತ್ರ ಇನ್ನು ಬರ್ತಿಲ್ಲಪ್ಪ ಇದು ಇನ್ನು ಬೆನ್ ಹತ್ತಿದ್ರು ಅಂತೇಳಿ ಆ ದಿವ್ಸ ಎಲ್ಲ ಮಾಡಿ ಬಿಟ್ಟು ಬಿಟ್ಟು ಹೋಗ್ತೇನೆ ಗಂಟ ಬಿದ್ದು ನಮ್ಮ ಇವನ್ ಕಡೆ ಪಾರ್ಟ್ನರ್ ಕಡೆ ಬಿದ್ದು 4-5 ತಕೊಂಡಿಲ್ಲ ಅವನ್ ಬಿದ್ದು ಅವನ್ ಕಡೆ ಬಿಡ ಚೊಕ್ಕ ಬಿದ್ದು ಬಿಡ ಸ್ವಲ್ಪ ರ್ಯಾಶ್ ಆಗ್ಬಿಟ್ಟಿದ್ದ ಬಿದ್ದು ಅವ್ನ್ಗೆ ವಯಸ್ಸಿಂದ ಇದನ್ನು ನೋಡ್ಲಿಲ್ಲ ಅವ್ ಮತ್ತೆ ನಂಬಿ ಕೊಟ್ಟಿವಿ ನಿಮ್ಗೆ ಶೆಡ್ ನಂಬಿ ಚಾವಿ ಕೊಟ್ಟಿವಿ ಅಂದ್ರೆ ಎಂತ ಮಾಡ್ತಿ ಅಂದ್ರ ಮತ್ತ ಪೇಮೆಂಟ್ ಎಷ್ಟು ಕೊಡ್ತಿದ್ರು ತಿಂಗಳ ಪೇಮೆಂಟ್ ಏನಿಲ್ಲ ಅವ್ನ್ ಅವಾಗ ಏನಾರ ಬೇಕಂದ್ರೆ ತಂದು ಕೊಡ್ತಿದ್ವಿ ಏನಾರ ಅಕ್ಕಿ ಗಿಕ್ಕಿ ಆಗ್ಲಿ ಅದಾಗ್ಲಿ ಏನಾರ ಅವ್ನ್ ಕಾಲ್ ಮಾಡ್ಬಿಡ್ತಿದ್ದ ಅಲ್ಲೇನ್ ಜಾಸ್ತಿ ಕೆಲ್ಸ ಇಲ್ರಿ ಇಲ್ಲ ಅಷ್ಟ ಅಲ್ಲ ಒಂದ್ 20 ಅಷ್ಟ ಮಧ್ಯಾಹ್ನ ಒಂದ್ 20 ಅಷ್ಟೇ ಊಟ ಹಾಕೋದ್ ಕೆಲ್ಸ ಅಷ್ಟೇ ಇತ್ತು ಬೆಳಿಗ್ಗೆ ಸಂಜೆಗೆ ನಾವ್ ಬರ್ತಿದ್ವಿ ಸಂಜೆಗೆ ಸಂಜೆಗೆ ಆಗ್ತಿದ್ದ ಸಾರಿ ಸಂಜೆಗೆ ಆಗ್ತಿದ್ದ
ಬೆಳಗ್ಗೆ ನಾವು ಬರ್ತಿದ್ವಿ, ಬೆಳಗ್ಗೆ ತನ ಸಂಜೆ ತನ ಇದ್ದೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ. ಸುಲೇ ಇತ್ತು ಹಂಗೆ ಮಾಡಿದ್ಕೊಳ್ಳೆ ಇಮಿಡಿಯೇಟ್ ಆಗಿ ಸೇಲ್ ಮಾಡೋದ್ ಪ್ಲಾನ್ ಮಾಡಿಬಿಟ್ಟು. ಇದು ಹೆಂಗಾದ್ರೆ ಕೆಲಸ ಹೋಗಲಿಲ್ಲ, ಇದು ಲಾಸ್ಟ್ ಲಾಸ್ಟ್ ಇದು ಸೇಲ್ ಮಾಡೋ ಪ್ಲಾನ್ ಮಾಡಿಬಿಟ್ಟು. ಆ ಟೈಮಿಗೆ ಸ್ವಲ್ಪ ರೊಕ್ಕದ ಪ್ರಾಬ್ಲಮ್ ಹೇಳಿದಲ್ಲ, ರೊಕ್ಕದ ನಂದು ಇಬ್ಬರದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ರೊಕ್ಕದ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೂ ಸ್ವಲ್ಪ ಹಿಂಗ್ ಮಾಡಾಕತ್ತ ಕೊಡ ಹಂಗೆ ಹಿಂಗ 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 ಅಂತೇಳಿ ಮಾಡ್ಕೊಂಡು ಸ್ವಲ್ಪ ಏನ ಮಾತಾಗ್ತದ ಮಾತಾಗಿ ಅವನು ಕಟ್ ಮಾಡ್ಕೊಂಡು ಸರಿದ್ಬಿಟ್ಟ. ಅವನು ಸರಿದ್ಬಿಟ್ಟ ಕೋಳಿ ಮಾರಿದ್ವಿ. ಕೋಳಿಗಳೆಲ್ಲ ಮಾರಿದ್ಮೇಲೆ ಎಲ್ಲ ಟೋಟಲಿ ಸಣ್ಣ ಮರಿನೂ ಹಾಕಿದ್ವಿ, ನೆನಪಿಲ್ಲ ಸಣ್ಣ ಮರಿನೂ ಹಾಕಿದ್ವಿ. ಅವು ಸಣ್ಣ ಮರಿನೂ ಮಾರಿದ್ವಿ. ಅದಾದ್ಮೇಲೆ ದೊಡ್ಡ ಕೋಳಿ ಏನೇನಿತ್ತ ಮಾರಿದ್ವಿ. ಆ ಅದ್ರನಾಗ ನಾವ್ ಏನ್ ಇನ್ವೆಸ್ಟ್ ಮಾಡಿದ್ವಿ ಅದ್ರದ್ದು ಅಮೌಂಟ್ ಬಂತ. ಇನ್ವೆಸ್ಟ್ಮೆಂಟ್ ಏನ್ ಏನಿತ್ತಲ್ಲ ಅಮೌಂಟ್ ಅಷ್ಟು ಬಂತ. ಒಂದ್ ಸ್ವಲ್ಪ ಏನೋ ಕಡಿಮೆ ಬಂದಿರ್ಬೇಕು ನಂಗೆ ಅನ್ಸೋ ಪ್ರಕಾರ. ಅಷ್ಟು ಎಕ್ಸಾಕ್ಟ್ ಆಗಿ ಅಮೌಂಟ್ ನೆನಪಿಲ್ಲ, ಬಹಳ ಬಂತ. ಅಷ್ಟ್ರನಾಗೂ ನಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ವಿ ಅಷ್ಟು ಬಂತ ಅಂತ. ಎಲ್ಲಿ ಎಲ್ಲಿ ಮಾರಿದ್ವಿ? ಇಲ್ಲ ಡೀಲರ್ಸ್ ಇರ್ತಾರೆ, ಡೀಲರ್ಸ್ ಬಂದು ನಂಬರ್ಸ್ ಕಾಂಟ್ಯಾಕ್ಟ್. ಒಂದೇ ಕ್ಯಾಂಡಿಡೇಟ್ ಬರ್ಲಿಲ್ಲ ಕಡಿಕೆ. ಫಸ್ಟ್ ಮೂರ್ ಮಂದಿ ಒಳಗ ಅದು ಬರ್ಲಿಲ್ಲ, ಅದು ಒಳ್ಳೆ ಬರ್ಲಿಲ್ಲ. ಇಬ್ರ ಸೇರಿ ಅದು ಕೋಳಿ ಮಾರಿದ್ವಿ. ಕೋಳಿ ಮಾರಿ ಏನ್ ರೊಕ್ಕ ಇತ್ತ ಇಬ್ರು ಹಂಚ್ಕೊಂಡ್ವಿ. ಇಬ್ರು ಹಚ್ಕೊಂಡ ಬಿಟ್ಟು ಬಿಟ್ವಿ ಬಿಟ್ಟು ಬಿಟ್ಟು ಅದನ್ನ ಮತ್ತೆ ಹಾಕಕ್ ಹೋಗ್ಲಿಲ್ಲ. ಶೆಡ್ ಉಳಿದಿತ್ತಂಗ, ಶೆಡ್ ಉಳಿದಿತ್ತಂಗ. ಅವ್ನ ಇದೆಲ್ಲ ಮಾಡಿದ್ಮೇಲೆ ಸರಿದ್ಬಿಟ್ಟ ಅವನು. ಅವನು ಸರದ ನಾನ್ ಮತ್ತೆ ಹಾಕಕ್ ಹೋಗ್ಲಿಲ್ಲ. ಮತ್ತ ಈಗ ಅಲ್ಲಿ ಆ ಕೊರೋನಾ ಸ್ವಲ್ಪ ಹಿಂಗ ಸ್ಟಾರ್ಟ್ ಆಗಿತ್ತ ಅವಾಗ ಕೊರೋನಾ. ಅದಕ್ಕ ಸಮನ ಹಂಗ ಬಿಟ್ವಿ ಅದನ್ನ ಶೆಡ್ ಹಂಗ ಬಿಟ್ಟಿತ್ತ. ಆಮೇಲೆ ನೋಡಿ ನೋಡಿ ಶೆಡ್ನು ಸೇಲ್ ಮಾಡ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ಶೆಡ್ನು ಸೇಲ್ ಮಾಡಿದೆ. ಶೆಡ್ನ ಅಲ್ಲಿ ಓಎಲ್ಎಕ್ಸ್ನ ಹಾಕಿ ಅದೆಲ್ಲ ಸೇಲ್ ಮಾಡಿದೆ. ಸೇಲ್ ಮಾಡಿದ್ನ ಸೇಲ್ ಆಕ್ಚುಲಿ ಸೇಲ್ ಲಕ್ಕಿ ನಂದು ಎಷ್ಟು ಲಕ್ ಅಂದ್ರ ಇವತ್ತು ಶೆಡ್ ಸೇಲ್ ಮಾಡಿನಂದ್ರೆ ನಾಳೆ ನಿಂತ್ರ ಕೊರೋನಾದ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು. ಅದ ಶೆಡ್ ಇಂದ ಅಮೌಂಟ್ ಏನ್ ಬಂದಿತ್ತಲ್ಲ ಅದ ಅಮೌಂಟ್ನು ಕಾಲ್ ಮಾಡಿ ಅಮೌಂಟ್ ತಗೊಂಡ ಪಾರ್ಟ್ನರ್ ಹಾಕಿಪ್ಪ ಕೊಡಪ್ಪ ಅಂತೇಳಿ. ನಾ ಯಾಕೆ ತಗೊಂಡೋಗ ನಿಂದೆ ನನ್ಗೆ ಇಟ್ಕೊಂಡೆ ಅಂತೇಳಿ ಏನ್ ಬಂದಿಂತ ಅವ್ನ ಶೇರ್ ಅವ್ನ್ ಕೊಟ್ಟ ಮುಗಿಸ್ಬಿಟ್ಟು. ಅಲ್ಲಿಗೆ ಆ ಬಿಸ್ನೆಸ್ ಪೂರ ಈ ಬಿಸ್ನೆಸ್ ಅದ ಆ ಬಿಸ್ನೆಸ್ ನಾಗಂತೂ ನಾ ಕಲ್ತಿದ್ ಪರ್ಸನಲ್ ಏನಂತಂದ್ರೆ ಪಾರ್ಟ್ನರ್ಶಿಪ್ ಯಾವಾಗ್ಲೂ ಮಾಡಕ್ ಹೋಗ್ರಿ. ಎಂತವರ್ ಇರ್ಲಿ, ಎಂತ ಕಸ ಕಸ ದೋಸ್ತ್ ಇರ್ಲಿ, ಎಂತ ಅಣ್ಣ ತಮ್ಮರ ಇರ್ಲಿ, ಎಂತ ಒಡ ಹುಟ್ಟಿದ ಅಣ್ಣ ತಮ್ಮನೇ ಇರ್ಲಿ, ಪಾರ್ಟ್ನರ್ಶಿಪ್ ಒಟ್ಟು ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಪಾರ್ಟ್ನರ್ಶಿಪ್ ನಂಗ ಅನ್ಸಿ ಮಟ್ಟಿಗೆ ಮಾಡೋದ ಪೂರಾ ಅವಂಗ ಗೊತ್ತಿರ್ಬೇಕದ ಹೆಂಗ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಅಂತೇಳಿ. ರೇಷಿಯೋ ವೈಸ್ ಕ್ಯಾಲ್ಕುಲೇಷನ್ ಇರ್ಬೇಕು ನಮ್ದು. ಅದ್ ಹೆಂಗಿರ್ತೈತಿ, ಅದ್ ಹೆಂಗಿರ್ತೈತಿ ಅಂದ್ರ ಈ ಬಿಸ್ನೆಸ್ ಒಂದ್ ಬಿಸ್ನೆಸ್ ಅಂದ್ರ ಅಂತಂದ್ರ ನಿಂದೊಂದ್ ನೀವೊಂದ್ ಪಾರ್ಟ್ನರ್ ನಾವೊಂದ್ ಪಾರ್ಟ್ನರ್, ನಿಂದ ಥಿಂಕಿಂಗ್ ಬೇರೆ ಇರ್ತೈತಿ ನಂದ್ ಥಿಂಕಿಂಗ್ ಬೇರೆ ಇರ್ತೈತಿ. ಅದಲ್ಲ ಈಗ ಫಾರ್ ಎಕ್ಸಾಂಪಲ್ ಕೋಳಿದ ಹೇಳಿದ್ರೆ ನಾನು ನಾಟಿ ಕೋಳಿನ ಜಾಸ್ತಿ ಪ್ರಾಫಿಟ್ ಬರ್ತೈತಿಲ್ಲ ಅದನ್ನ ಮಾಡೋಣ ಅಂತೀನಿ. ಆದ್ರೆ ಇದು ಒಂದೂವರೆ ತಿಂಗಳ ತಗೊಂತೈತಿ. ನೀನೇನಂತೆ ಇಲ್ಲಿ ಬಾಯ್ಲರ್ ಮಾಡೋಣ 45 ದಿವಸಕ್ಕ ರೊಕ್ಕ ಬರ್ತೈತಿ ಅಂತೆ. ಸೊ ನಮ್ದು ಹಿಂಗ ಥಾಟ್ಸ್ ಚೇಂಜ್ ಆಕೈತಿ. ಥಾಟ್ಸ್ ಐತಲ್ಲ ಯಾವ್ದೇ ಪಾಯಿಂಟ್ ನಾಗೂ ಚೇಂಜ್ ಇದ್ದೇ ಇರ್ತೈತಿ. ಇಬ್ರು ಆಲ್ಮೋಸ್ಟ್ ಲೈಕ್ ಮೈಂಡೆಡ್ ಇದ್ರು 100% ಥಾಟ್ಸ್ ಚೇಂಜ್ ಸೇಮ್ ಇರಂಗಿಲ್ಲ ಯಾವಾಗ್ಲೂ, ಹೊಟ್ಟಕ್ಕೂ ಹೊಟ್ಟ ಸೇಮ್ ಇರಂಗಿಲ್ಲ. ಆ ಸಿಚುವೇಶನ್ ನಾಗ ಅದ ಪಾರ್ಟ್ನರ್ಶಿಪ್ ಮುರ್ದ ಮುರಿತೈತಿ. ಅದಕ್ಕ ಪಾರ್ಟ್ನರ್ಶಿಪ್ ನನ್ಗ ಅನ್ಸೋ ಪ್ರಕಾರ ಮಾಡಕ್ ಹೋಗ್ಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ. ನಾನಂತ ಇನ್ನೂತರ ಅದಾದ್ಮೇಲೆ ನಾ ಪಾರ್ಟ್ನರ್ಶಿಪ್ ವಿಚಾರ ಮಾಡಿಲ್ಲ, ಮಾಡಕ್ ಹೋಗಿಲ್ಲ. ಇನ್ನೊಂದ ಪಾರ್ಟ್ನರ್ಶಿಪ್ ಕಿನ್ನ ನೀ ಹೇಳ್ದಂಗ ಒಬ್ರ ಮಾಡೋದು, ಒಬ್ರ ಮಾಡಿದವ್ರು ಆಲ್ಮೋಸ್ಟ್ ಖುಷಿ ಆಗ್ಯದಾರಪ್ಪ. ಹೂವಿ ಅಂತೇಳಿ ಪ್ರಾಫಿಟ್ ಮಾಡ್ಯಾರ ಅಂತ ಅನ್ನಕಿಲ್ಲ, ಮಾಡ್ಯಾರ ಬಹಳ ಮಂದಿ. ಬಟ್ ಆ ಈಗ ದೊಡ್ಡ ದೊಡ್ಡ ಜಾಯಿಂಟ್ ಕಂಪನೀಸ್ ಅದಾವಲ್ಲ, ಅದು ಚೊಕ್ ಲೀಗಲ್ ವೈಸ್ ಆಗಿ ಮಾಡ್ತಾರ ಬಿಡ. ಬಟ್ ಈಗ ನಾರ್ಮಲ್ ನಾವು ಗ್ರೌಂಡ್ ಲೆವೆಲ್ ಅಂತ ಚಾಲು ಮಾಡತ್ತೇವೆ ಅಂತಂದ್ರೆ ಒಬ್ರ ಮಾಡೋದು ಬಿಸ್ನೆಸ್. ಇನ್ನೊಂದು ಪ್ರಾಬ್ಲಮ್ ಅಂದ್ರ ಒಂದು ಮೈಂಡ್ ಸೆಟ್, ಜನದ ಮೈಂಡ್ ಸೆಟ್ ಹೆಂಗಂದ್ರೆ ಒಂದ್ 100% ನಾಗ ಒಂದ್ 60% ಬಿಸ್ನೆಸ್ ನ ಇಳಂಗಿಲ್ಲ. ಎದಕ್ಕೆ ಬೇಕಿದ್ದ ಜಂಜಾಟ ದುಡ್ಕೊಂಡ್ ತಿಂತೇನೆ ನಾನಂತ ಹೋಗ್ತಾರ 60%. ಅದ್ ಇನ್ನೊಂದ ಹೆಂಗ ಬಾಕಿ 40% ನಾಗ, ಬಾಕಿ 40% ನಾಗ ಒಂದ್ 30% ಅಷ್ಟೇ ಪ್ಲಾನ್ ಮಾಡಿ ಒಂದ್ ಡಿಸೈಡ್ ಮಾಡ್ತಾರ ಮಾಡೋಣ. ಆದ್ರ ಬಾಕಿ 10% ಇರ್ತಾರಲ್ಲ ಅವ್ರ ಅಷ್ಟೇ ಧೈರ್ಯ ಮಾಡಿ ಇಳಿತಾರ ಬಿಸ್ನೆಸ್ ನ ಪಕ್ಕ ಆಗಿದ್ದಾಗ್ಲಿ ತೆಗಿಯಬೇಕಂತೇಳಿ. ಆಗಿದ್ದಾಗ್ಲಿ
ಪ್ರಾಫಿಟರ್ ಬರ್ಲಿ ಲಾಸರ್ ಆಗ್ಲಿ ನಾ ಮಾಡೇ ಮಾಡ್ತೀನಿ ಇದನ್ನ ಪಕ್ಕ ಕರಿಯರ್ ಮಾಡಬೇಕ ನಾವು ಅಂತೇಳಿ ಕರಿಯರ್ ಮಾಡಬೇಕಂತೇಳಿ 10% ಇಳಿತಾರ ಇದ ಬಿಸ್ನೆಸ್. ಇನ್ನೊಂದು ಇದು ಬಿಸ್ನೆಸ್ ಅನ್ನೋದು ಕೆಲವೊಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ತಾವ ಕೆಲವೊಬ್ರು ಅವ್ರು ಆಲ್ರೆಡಿ ಹಲವಾರು ವರ್ಷಗಳಿಂದ ಅವ್ರು ತಲೆಮಾರ ಬಿಸ್ನೆಸ್. ನಂದು ಆಕ್ಚುಲಿ ಅದ ಥಾಟ್ ನನ್ ಮಕ್ಕಳ ನನ್ನ ಮೊಮ್ಮಕ್ಕಳಾಗ್ಲಿ ಯಾವಾಗ್ಲಿ ಯಾರೋ ಕಡೆ ದುಡಕ್ ಹೋಗ್ಬಾರ್ದು. ನಂದು ಒಂದು ಸೆಟ್ ಆಗಿರೋದು ಒಂದು ಬಿಸ್ನೆಸ್ ಅವ್ರಿಗೆ ಸಹಾರ ಮತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ಬಿಡ್ಲಿ. ಈಗ ನೋಡಿ ನೀನ ಈಗ ನಾನು ಕಾರ್ಪೊರೇಟ್ ಇದ್ರೊಳಗೆ ಟ್ರೈ ಮಾಡೀನಿ ಸ್ಟಾರ್ಟಿಂಗ್ ಇಲ್ಲಿ ಮುಗಿಸಿ ಅವು ಎಲ್ಲಿ ವರ್ಕ್ ಆಗ್ಲಿಲ್ಲ ಮತ್ತೆ ಇದಾದ್ಮೇಲೆ ಕೊರೋನಾ ಸ್ಟಾರ್ಟ್ ಆತ. ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಅವಾಗೂ ಏನ್ ಮಾಡಕ್ ಇದ್ದಿದ್ದಿಲ್ಲ, ಮನ್ಯಾಗ ಟೈಮ್ ಪಾಸ್ ಮಾಡ್ತಿದ್ದೆ. ಇದ್ರದ ಒಂದ್ ಸ್ವಲ್ಪ ಅಮೌಂಟ್ ಬಂದಿತ್ತು, ಇದ್ರದ ಒಂದ್ ಸ್ವಲ್ಪ ಅಮೌಂಟ್ ಏನೋ ಇತ್ತ ನಮ್ ಕಡೆ. ಸೊ ಏನ್ ಮಾಡೋದು ನಮ್ ಡ್ಯಾಡಿಗೆ ಕುಕಿಂಗ್ ಬಹಳ ಹಾಬಿ, ಕುಕಿಂಗ್ ಬಹಳ ಇಂಟ್ರೆಸ್ಟ್. ಸೊ ಕೊರೋನಾ ಟೈಮ್ನಾಗ ಅವ್ರಿಗೂ ಒಂದ್ ಹಾಬಿಲೇ ಅವ್ರು ಸ್ಟಾರ್ಟ್ ಮಾಡಿದ್ರು. ಮೊದ್ಲಿರ್ತಾ ಅಡಿಗೆ ಮಾಡ್ತಿದ್ರು, ಕಲ್ತಿದ್ದಿಲ್ಲ ಅವ್ರ ಹಾಬಿ ಅದು. ಅವ್ರಾಗ್ಲೇ ಮಾಡ್ಕೊಂಡ ಅವ್ರಾಗ್ಲೇ ವಿಡಿಯೋಸ್ ನೋಡಿ ಮಾಡಿದ್ದೆ. ದೊಡ್ಡ ದೊಡ್ಡ ಎಷ್ಟೆಷ್ಟ 300-400 ಜನದ ಅಡಿಗೆ ಮಾಡ್ತಾರ ಆರಾಮಾಗಿ. ಅವ್ರದ್ದು ಹಾಬಿನೂ ಹಾಕಿತ್ತ ಮತ್ತೆ ಕುಂತಲ್ಲೇನು ಈಗ ಅವ್ರದ್ದು ಆಬ್ವಿಯಸ್ಲಿ ಅವ್ರದ್ದು ಗವರ್ಮೆಂಟ್ ಸರ್ವೆಂಟ್ ಅವ್ರ. ಸೊ ಅವ್ರಿಗೂ ಅವಾಗ ಸುಟಿನೂ ಇತ್ತ ಮನ್ಯಾಗ. ನಾವ್ ಸ್ಟಾರ್ಟಿಂಗ್ ಅಂತ ಹಂಗ ಟೈಮ್ ಪಾಸ್ ಮಾಡ್ತಿದ್ವಿ, ಟಿವಿ ನೋಡೋದು, ಕ್ಯಾರಾ ಮಾಡೋದು, ಅದು ಇದು ಹಾಕ್ತಿವಿ. ಬರ್ತಾ ಬರ್ತಾ ಇದು ಸ್ವಲ್ಪ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರಕತ್ತೆ. ಎಲ್ಲಾರು ಫ್ಯಾಮಿಲಿ ಕೂಡಿ ಮಾಡಕತ್ತೀವಿ ಅದನ್ನೆಲ್ಲ. ಆರಾಮ ಟೈಮ್ ಪಾಸ್ ಚಲೋ ಹಾಕಿತ್ತು ಬಿಡ. ಮಾಡಿದ್ಮೇಲೆ ಡೆಲಿವರ್ ಮಾಡಿ ಬರೋದೆ, ಅದ್ ಮುಚ್ಕೊಂಡು ಹೋಗಿ ಡೆಲಿವರ್ ಮಾಡಿ ಬರೋದು ಅದೊಂದು ಇಂಟ್ರೆಸ್ಟ್ ಬೇರೆ ಅದ. ಕೊರೋನಾ ನಾವು ಮಾಡ್ತಿದ್ದೀವಪ್ಪ ಇಲ್ಲಿ ಒಂಥರ ಮನಿಗತೆ ಇತ್ತು ನಮ್ಮ ಅಂಗಡಿ ಕೊಳುವಲೆ ಒಟ್ಟ ಬ್ಯಾನರ್ ಹಾಕುದ್ ಹೊರಗ ಒಬ್ಬ ಹಂಗ ಸುಮ್ನೆ ಮನ್ಯಾಗ ನಿಂತಾರ ನಿಂದ್ರದು ಯಾರ ಹಿಂಗ ಗಾಡಿ ಮ್ಯಾಗ ಊಟ ಕೇಳ್ಕೊಂತ ಅಡ್ಡಾಡ್ತಿದ್ರು. ಅವಾಗ ಊಟ ಏನ್ ಸಿಗ್ತದ ಅಂತೇಳಿ ಅವಾಗ ಎಲ್ಲಿ ಲೀಗಲ್ ತಿನ್ನಾಕ ಏನ್ ಸಿಗ್ತಿರ್ಲಿಲ್ಲ, ಮನ್ಯಾಗ ಮಾಡ್ಕೊಡ್ಬೇಕ. ಅವಾಗ ಹಿಂಗ ಪಾಸ್ ಆಗತ್ತಿರ್ಲಿಲ್ಲ, ಹಿಂಗ ಹಿಂಗ ಕೇಳ್ದ ಅವ್ರಿಗೆ ಹಿಂಗ ಹಿಂಗ ಮಾಡೋದು. ಅವಾಗ ಅವ್ರು ರೌಂಡ್ ನೋಡ್ಕೊಂಡ ನಂಬರ್ ಹಚ್ಕೊಂಡು ಫೋನ್ ಹಚ್ಚಿ ನಮ್ಗೆ ಆರ್ಡರ್ ಮಾಡ್ಬೇಕ. ನಾವ್ ಅಲ್ಲಿ ಒಳಗ್ ರೆಡಿ ಮಾಡಿ ಹಿಂಗ ಅಗರ್ಕ ಅವ್ರನ್ನ ಕರಿಸಿ ಅವ್ನ್ ಕೊಟ್ಟು ಕಳ್ಸುದು. ಹಂಗ ಮಾಡಿದ್ವಿ. ಹ್ಮ್ ಕಂಟಿನ್ಯೂ ಮಾಡಿ. ಸರ್ ಹಂಗೆ ಕೊರೋನಾ ಟೈಮ್ನಾಗ ಅಂತ ಅಷ್ಟೆಲ್ಲ ಮಾಡಿದೆ. ಅದೇ ಅದು ಬಿಸ್ನೆಸ್ ಮಾಡಿದೆ, ಫುಡ್ಡಿಂಗ್ ಮಾಡಿದೆ.